ವಿರೋಧ ಪಕ್ಷದ ನಾಯಕರು ಸೇರಿ ಎಲ್ಲರೂ ಇದರ ಬಗ್ಗೆ ಪ್ರಸ್ತಾಪ ಮಾಡಿದರೆ ಇದು ಬಹಳ ಗಂಭೀರವಾದ ವಿಷಯ. ಮಾನ್ಯ ವಿರೋಧ ಪಕ್ಷ ನಾಯಕರು ಹೇಳಿದಂತೆ ಮೈಸೂರಿನಲ್ಲಿ ಈ ರೀತಿ ಅನಾಹುತಗಳು, ಹಕ್ಕಿ ಜ್ವರ ಏನಾಗಿದೆ, ನಮ್ಮ ಉಸ್ತುವಾರಿ ಸಚಿವ ಸೋಮಣ್ಣ ಅವರು ಎರಡು ಬಾರಿ ಹೋಗಿದ್ದರು, ಅದಕ್ಕೇನು ಬಂದೋಬಸ್ತ್ ಮಾಡಬೇಕು ಮಾಡ್ತಾ ಇದ್ದೇವೆ. ಇವತ್ತು ಮಧ್ಯಾಹ್ನ ತುರ್ತು ನಮ್ಮ ಮಂತ್ರಿಮಂಡಲದ ಸಭೆನೂ ಕರೆದಿದ್ದೇನೆ. ಕೊರೋನಾ ಬಗ್ಗೆ, ಹಂದಿ ರೋಗದ ಬಗ್ಗೆ, ಹಕ್ಕಿಗಳ ಈ ರೋಗಗಳ ಬಗ್ಗೆ ಅನೇಕ ರೀತಿಯ ಸಮಸ್ಯೆಗಳೇನು ನಾವು ಎದುರಿಸ್ತೀವಿ. ಮಂಗನ ಕಾಯಿಲೆ ಸಾಗರ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೂ ಚರ್ಚೆ ಮಾಡ್ತಾ ಇದ್ದೇವೆ, ಬಿಗಿಯಾದ ಕ್ರಮವನ್ನು ತಗೊಳ್ತೇವೆ. ಇದು ಖಂಡಿತ ಇದೇನಾದರೂ ಮಿತಿಮೀರಿ ಹೋದರೆ ನಾವು ಕಂಟ್ರೋಲ್ ಮಾಡೋಕೆ ಆಗದೇ ಇರುವಂಥ ಪರಿಸ್ಥಿತಿ ಬರುತ್ತೆ, ಪರ್ಟಿಕ್ಯುಲರ್ಲಿ ಕರೋನಾ ಮತ್ತು ಉಳಿದಂಥದ್ದು. ಒಂದೇ ಸಾರಿ ಇದೆಲ್ಲ ಅನಾಹುತಗಳು ಆಗ್ತಾ ಇದೆ. ಜನರ ರಕ್ಷಣೆ ಮಾಡುವಂಥದ್ದು, ಅವರ ಆರೋಗ್ಯವನ್ನು ಕಾಪಾಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸಭೆ, ಶಾಸಕ ಮಂತ್ರಿಮಂಡಲದ ಸಭೆಯನ್ನು ಮಧ್ಯಾಹ್ನ ಕರೆದ ಮೇಲೆ ಅಧಿಕಾರಿಗಳ ಜೊತೆಯನ್ನು ಸಮಾಲೋಚನೆ ಮಾಡಿ ನಾವು ಸೂಕ್ತವಾದ ಕ್ರಮವನ್ನು ತಗೊಳ್ತೇವೆ. ಇದು ನಮ್ಮ ದೊಡ್ಡ ಜವಾಬ್ದಾರಿ ಇದೆ. ನಾವು ನೀವೆಲ್ಲ ಸೇರಿ ಇದನ್ನು ಎದುರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಅದಕ್ಕೆ ನಾವು ಸಂಪೂರ್ಣ ನಿಮ್ಮ ಸಲಹೆಗಳೇನಿದೆ ಅದೆಲ್ಲವನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ತೀರ್ಮಾನ ಮಾಡ್ತೀರಿ, ಇವತ್ತು ತುರ್ತು ಸಭೆ ಕರೆದಿದ್ದೀರಲ್ಲ, ಆ ತೀರ್ಮಾನಗಳನ್ನು ಸಭೆ ಸದನಕ್ಕೆ ತಿಳಿಸೋದು ಒಳ್ಳೇದು. ಅವ್ರು ಹೇಳ್ತಾರೆ ಸದನ. ಅಜಯ್ ಸಿಂಗ್, ಅಜಯ್ ಸಿಂಗ್, ಅಲ್ಲ ನೀವು ಎಚ್ ಕೆ ಪಾಟೀಲ್ ಒಂದೇ ಒಂದು, ಈಗ ಶೂನ್ಯ ವೇಳೆಯಲ್ಲಿ ಕೆಲವರೆಲ್ಲ ಕೊಟ್ಟಿದ್ದಾರೆ ವಿವರಗಳನ್ನು, ನೀವು ಯಾಕೆ ಎದ್ದು ನಿಂತಿದ್ದೀರಿ, ಏನು ಕೇಳ್ತೀರಿ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಅವಕಾಶ ಕೊಡ್ತೀನಿ, ಯಾಕೆಂದ್ರೆ ನೀವು ನನ್ನೇನಂತ ಭೇಟಿನೂ ಮಾಡಿಲ್ಲ, ಏನೂ ಪತ್ರನೂ ಕೊಟ್ಟಿಲ್ಲ. ನೀವು ಹಿಂಗೆ ಎದ್ದು ನಿಂತ್ಕೊಂಡು ಕೇಳಿದರೆ ನನಗೆ ಯಾಕೆ ಅಂತಲೂ ಗೊತ್ತಿಲ್ಲ. ಎಮರ್ಜೆನ್ಸಿ, ಓನ್ಲಿ ಫಾರ್ ದಟ್ ರೀಸನ್ ಐ ಗಾಟ್ ಅಪ್. ಅಲ್ಲ, ಅದನ್ನು ಎಮರ್ಜೆನ್ಸಿ ಇದ್ದರೂ ನಮ್ಮಲ್ಲಿ ಒಂದು ಸಿಸ್ಟಮ್